ಗಣರಾಜ್ಯೋತ್ಸವ ಬಹುಶಃ ನಾವು ಈ ಬಾರಿ ಆಚರಿಸಿದ್ದೆ ಕಡೆ ಗಣರಾಜ್ಯೋತ್ಸವ ಆಗ್ಬಹುದು. ಸರ್, ಮತ್ತೆ ಸಂವಿಧಾನದ ದೃಷ್ಟಿಕೋನದಿಂದ ನಮ್ಗೆ ಸಂವಿಧಾನ ಬಹುಮುಖ್ಯವಾಗಿ ಹೇಳುತ್ತೆ, ಇದು ಜಾತ್ಯತೀತ ರಾಷ್ಟ್ರ, ನಾನೊಬ್ಬ ದೇಶದ ಪ್ರತಿನಿಧಿಯಾಗಿ ಯಾವುದೇ ಧರ್ಮವನ್ನ ಈ ದೇಶದ ಅಧಿಕೃತ ಧರ್ಮ ಅಂತ ಬಿಂಬಿಸಕ್ ಆಗೋದಿಲ್ಲ ಅಂತ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವರು ಒಂದು ಧರ್ಮದ ಕಡೆ ಒಲವನ್ನ ತೋರಿಸ್ಕೊಳ್ತಾ ಆ ಧರ್ಮವನ್ನ ಈ ರಾಷ್ಟ್ರ ಧರ್ಮ ಅಂತ ಮಾಡೋಕ್ ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನನ್ಸುತ್ತೆ ಸರ್? ಅಲ್ಲ, ಪ್ರಧಾನ ಮಂತ್ರಿಯಾಗಿ ಏನು ಅಂತಂದರೆ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವಿಸಬೇಕು, ಸಮಾನವಾಗಿ ಪ್ರೀತಿಸಬೇಕು, ಎಲ್ಲ ಧರ್ಮೀಯರನ್ನು ಕೂಡ ಸಮಾನವಾಗಿ ಕಾಣಬೇಕು ಅನ್ನೋದು ಸಂವಿಧಾನದ ಆಶಯ ಇದೆ. ಸಂವಿಧಾನದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಇತ್ತೀಚೆಗೆ ನನಗನ್ನಿಸ್ತಾ ಇರೋದು, ಪ್ರಧಾನ ಮಂತ್ರಿಗಳಿಗೆ ಅದ್ರ ಬಗ್ಗೆ ಏನು ಭಾವನೆ ಇದೆ ಅದ್ರ ಬಗ್ಗೆ ಪ್ರಧಾನ ಮಂತ್ರಿಗಳೇ ಅಭಿವ್ಯಕ್ತಪಡಿಸ್ಬೇಕು. ಆದರೆ ಮೊನ್ನೆ January 26 ಭಾರತ ಸರ್ಕಾರ ಸ್ಪಾನ್ಸರ್ ಮಾಡಿ ಭಾರತದ ಸಂವಿಧಾನದ ಪ್ರಿಯಾಂಬಲನ್ನು ಎಲ್ಲ ಕಡೆ ಕೂಡ ಬಿತ್ತರಿಸುವಂಥ ಕೆಲಸವನ್ನು ಮಾಡುತ್ತೆ. ಆದರೆ ಅದರೊಳಗಡೆ ಜಾತ್ಯತೀತ, ಸಮಾಜವಾದಿ ಅನ್ನುವಂಥ ಪದಗಳನ್ನು ಕೈಬಿಟ್ಟು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಭಾರತದ ಸಂವಿಧಾನದ ಪ್ರಿಯಾಂಬಲನ್ನು ಅಡ್ವರ್ಟೈಸ್ ಮಾಡಿಸುತ್ತೆ. ಅದರೊಳಗಡೆ ಜಾತ್ಯತೀತ ಮತ್ತು ಸಮಾಜವಾದಿ ಎನ್ನುವ ಪದಗಳನ್ನು ಕೈಬಿಡುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಬಹುಶಃ ಅಂತಹ ತತ್ವಗಳ ಮೇಲೆ, ಅಂತಹ ಮೌಲ್ಯಗಳ ಮೇಲೆ ಈ ಸರ್ಕಾರಕ್ಕೆ ಜಾಸ್ತಿ ನಂಬಿಕೆ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ಮತ್ತೇನಾದರೂ ಇವರು ಅಧಿಕಾರಕ್ಕೆ ಬಂದರೆ ಗಣರಾಜ್ಯೋತ್ಸವ ಬಹುಶಃ ನಾವು ಈ ಬಾರಿ ಆಚರಿಸಿದ್ದೆ ಕಡೆ ಗಣರಾಜ್ಯೋತ್ಸವ ಆಗ್ಬೋದು. ಮುಂದೆ ಅವರು ಈ ಗಣರಾಜ್ಯೋತ್ಸವವನ್ನು ಪಕ್ಕಕ್ಕಿಟ್ಟು ಮತ್ತಿನ್ಯಾವುದಾದ್ರೂ ಹೊಸ ರೀತಿಯ ಒಂದು ಉತ್ಸವವನ್ನು ಜಾರಿಗೆ ತರಬಹುದು. ಆ ದಿವಸ ಭಾರತ ಜಾತ್ಯತೀತ ರಾಷ್ಟ್ರವಾಗಿಯೂ ಇಲ್ಲದೇ ಇರಬಹುದು, ಅದೊಂದು ಕ್ಯಾಪಿಟಲಿಸ್ಟ್ ಆಗಿದ್ದಿರಬಹುದು, ಅಥವಾ ಯಾರೋ ಒಬ್ಬ ಲೀಡರ್ ಸೆಂಟರ್ಡ್ ಕಂಟ್ರಿ ಆಗಿಸುವಂಥ ಪ್ರಯತ್ನವನ್ನು ಕೂಡ ಅವರು ನಡೆಸ್ತಾ ಇರಬಹುದು. ಆ ಥರದ ಹಲವಾರು ಭಾವನೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಅಷ್ಟೇ, ಎಷ್ಟೋ ಕಡೆ ಹೇಳ್ತಾರೆ ಈ ಕಾಂಗ್ರೆಸ್ನವರು ಅವಕಾಶ ಸಿಕ್ಕಿದಾಗ ಮಾತ್ರ ನಾವು ಜಾತ್ಯತೀತರು ಅಂತಾರಪ್ಪ. ಯಾಕಂದ್ರೆ 1992 ರಾಜೀವ್ ಗಾಂಧಿ ಅವರು ಇದ್ದಂಥ ಸಂದರ್ಭದಲ್ಲಿ ಅದನ್ನ ಬಾಬರಿ ಮಸೀದಿನ ಕೆಡುವಕ್ಕೆ ಅವಕಾಶ ಕೊಟ್ಟರು, ಮತ್ತೆ ಅದಕ್ಕೆ ಪೂಜೆ ಮಾಡ್ಸೋಕೆ ಅವಕಾಶ ಕೊಟ್ಟರು ಅಂತ. ರಾಜೀವ್ ಗಾಂಧಿ ಅವ್ರಿಗೆ ಇದ್ದಾಗ ಬಾಬರಿ ಮಸೀದಿಯನ್ನು ಕೆಡವಲಾಗಲಿಲ್ಲ. ನಿಮ್ಮ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ, ರಾಜೀವ್ ಗಾಂಧಿ ಅವರಿದ್ದಾಗ ಬಾಬರಿ ಮಸೀದಿಯನ್ನು ಕೆಡವುವುದಕ್ಕೆ ಯಾವುದೇ ಅವಕಾಶ ಯಾರಿಗೂ ಸಿಗಲಿಲ್ಲ. ಆದರೆ ರಾಜೀವ್ ಗಾಂಧಿ ಅವರಿದ್ದಾಗ ಏನು ಅಂತಂದರೆ, ದೇವಾಲಯದಲ್ಲಿ ಇದೇನು ಪೂಜೆ ಮಾಡೋದಕ್ಕೆ ಅವಕಾಶ, ನೀವು ಯಾವುದನ್ನು ರಾಮ ಮಂದಿರ ಅಂತ ನಂಬಿದ್ದೀರಿ ಆ ಜಾಗದಲ್ಲಿ ರಾಮನಾಮ ಸಂಕೀರ್ತನೆ ಮಾಡೋದಕ್ಕೆ ಅವಕಾಶವನ್ನು ರಾಜೀವ್ ಗಾಂಧಿ ಅವರು ಕೊಡಿಸಿದರು. ಆ ಜಾಗದಲ್ಲಿ ಶಿಲಾನ್ಯಾಸ ಮಾಡೋದಕ್ಕೆ ಅವಕಾಶವನ್ನು ರಾಜೀವ್ ಗಾಂಧಿ ಅವರು ಕೊಡಿಸಿದರು, ಪ್ರೊವೈಡೆಡ್ ಅಲ್ಲಿ ಶಾಂತಿ ನೆಲೆಸಬೇಕು, ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ವಿದ್ರೋಹ ಅಥವಾ ಅಲ್ಲೊಂದು ಆಕ್ರಮಣ ಈ ಥರದ ಘಟನೆಗಳು ನಡೀಬಾರದು, ಶಾಂತಿಯುತವಾಗಿ ಅಲ್ಲಿ ನಿಮ್ಮ ರಾಮನಾಮದ ಕಾರ್ಯ ನಡೆಯೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ರಾಜೀವ್ ಗಾಂಧಿ ಅವರು ಅವಕಾಶ ಮಾಡಿಕೊಟ್ಟಿದ್ದು ಹೌದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.